ಮಾಜಿ ಸಚಿವರಾದ ಸತೀಶ್ ಜಾರಕಿಹೊಳಿ ತೇಜೋದಯವನ್ನು ಖಂಡಿಸಿ ಮೈಸೂರಿನಲ್ಲಿ ಮಾನವ ಬಂಧುತ್ವ ವೇದಿಕೆ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಪ್ರಗತಿಪರ ಸ್ವಾಮೀಜಿಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸಿರುತ್ತಾರೆ। ಮೌಢ್ಯವನ್ನು ಬೆಂಬಲಿಸುತ್ತಿರುವ ಕಿಡಿಗೇಡಿಗಳಿಗೆ ಸತೀಶ್ ಜಾರಕಿಹೊಳಿ ಮೇಲೆ ಮಾನಸಿಕ ಒತ್ತಡ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೊಡೆಗೇಡಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಮಾತಾಡಿದ್ದಾರೆ। ಹಿಂದೆ ಮೋದಿ ಅವರು ಮಾತಾಡಿಲ್ವಾ, ವಾಜಪೇಯಿ ಅವರು ಮಾತಾಡಿಲ್ವಾ, ಅವರ ವಿರುದ್ಧವಾಗಿ ಯಾಕೆ ಮಾಡಲಿಲ್ಲ, ಈಗ ಯಾಕೆ ಜಾರಕಿಹೊಳಿ ಅವರ ವಿರುದ್ಧವಾಗಿ ಮಾತಾಡ್ತಾರೆ? ಅಂಬೇಡ್ಕರ್ ಅವರು ಸಹ ಒಪ್ಪಿಕೊಂಡಿಲ್ಲ, ಅವರು ಇಂದು ಹಿಂದುತ್ವವನ್ನು ಅವರ ಹಿಂದೆ ನಾವು ಹೋಗಿ ಬೆಂಬಲವಾಗಿ ನಿಂತಿರುವಂತಕ್ಕಂತ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ। ಆ ದಿಕ್ಕಿನಲ್ಲಿ ನೀವೆಲ್ಲರೂ ಸಹಕಾರವನ್ನು ಕೊಡಬೇಕು। ಇವತ್ತು ಎಲ್ಲ ವರ್ಗ ಒಂದೇ ಅಲ್ಲ, ಎಲ್ಲ ವರ್ಗದ ಜನರು ಆಮೇಲೆ ಸಮಾಜ ಚಿಂತಕರು ಜನಪರ ಚಿಂತಕರು ಇಲ್ಲಿ ಭಾಗವಹಿಸಿರತಕ್ಕಂತದ್ದು ಯಾಕೆ ಅಂತಂದ್ರೆ ಅವರು ಮಾಡ್ತಾ ಇರತಕ್ಕಂತ ಕೆಲಸ ಕಾರ್ಯಗಳು ಅವರು ನಿಮ್ಮ ಚಿಂತನೆ ಮಾಡ್ತಾ ಇರತಕ್ಕಂತದ್ದ ಆಲೋಚನೆ ಮಾಡಿ ಹೇಳಿಕೆ ಅಲ್ಲ, ಅದು ಇತಿಹಾಸದಲ್ಲಿ ದಾಖಲಾಗಿರತಕ್ಕಂತ ವಿಷಯ। ಅದು ಯಾವುದೇ ಹಿಂದೂ ಶಬ್ದ ಇದೆಯಲ್ಲ ಅದು ಇವರು ಅಷ್ಟೇ ಏನು ಹೇಳಲಿಲ್ಲ, ಅದು ಸೃಷ್ಟಿ ಮಾಡ್ಕೊಂಡು ಹೇಳಲಿಲ್ಲ। ಹಿಂದೆ ಏನು ಪರ್ಷಿಯನ್ ಕವಿಗಳು ಭಾರತೀಯ ಪುಸ್ತಕಗಳಲ್ಲಿ ವಿದೇಶಿ ಪುಸ್ತಕಗಳು ದಾಖಲಾಗಿರತಕ್ಕಂತದ್ದು ಹೇಳಿದ್ದಾರೆ, ಅದು ಹಿಂದೂ ಅಂದ ತಕ್ಷಣನೇ ಇವರು ವೋಟ್ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರವಾಗಿ ಅವರನ್ನು ತೇಜವಧೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ। ಆದರೆ ನಾನು ಹೇಳ್ತಾ ಇದ್ದೇನೆ, ಹಿಂದೂ ಧರ್ಮ ಧರ್ಮನೇ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಇದೇಸ್ತ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಅಮ್ ನೈ ಮಾಂಗ್ತಾ ಹಿಂದೂ ಧರ್ಮ ಧರ್ಮ ನೈ ಅಂತ ಹೇಳ್ತಿದ್ದಾರೆ, ರಾಮಕೃಷ್ಣ ನಮ್ಮ ವಿವೇಕಾನಂದ ಹೇಳ್ತಿದ್ದಾರೆ, ಮತ್ತು ಹಲವಾರು ಜನ ಗಣ್ಯರುಗಳು ಪೇಜಾವರ ಸ್ವಾಮಿನೂ ಸಹ ನಾವು ಹಿಂದೂಗಳಲ್ಲ ಅಂತಾರೆ। ಅಂದಮೇಲೆ ಈಗ ಅವರು ಹಿಂದೂ ಮತಲಬ್ ಕ್ಯಾ ಹೇ ಹಿಂದೂ ಇಸ್ ದೇಶ ಕಾ ಶಬ್ದ ನಹಿ ಅಂತ ಹೇಳಿದ್ರು, ಏನು ತಪ್ಪಿದೆ? ಅವ್ರನ್ನ ವ್ಯಕ್ತಿತ್ವವನ್ನು ನಾಶ ಮಾಡಲಿಕ್ಕೆ ಅವರ ರಾಜಕೀಯ ಹಿನ್ನಡೆ ಮಾಡಲಿಕ್ಕೆ ಹಿಂದೂ ಧರ್ಮ ಅಂದರೆ ಮತ ಬ್ಯಾಂಕಿನ ಕ್ರೋಢೀಕರಣ ಅಂತ ಅಂದ್ಕೊಬಿಟ್ಟಿದ್ದಾರೆ। ಆಯಿತು, ಪ್ರಧಾನಿ ಮೋದಿಯವರು ನಾನು ಕೇಳ್ತೇನೆ, ನಾನು ಹಿಂದೂ ಧರ್ಮದ ಪ್ರಧಾನಿ ಮಾತ್ರ ಅಂತ ಘೋಷಣೆ ಮಾಡ್ತಾರಾ? ರಾಜ್ಯದ ಮುಖ್ಯಮಂತ್ರಿಗಳು ನಾನು ಹಿಂದೂ ಧರ್ಮದ ಮುಖ್ಯಮಂತ್ರಿ ಇನ್ಯಾರಿಗೂ ಅಲ್ಲ ಅಂತ ಹೇಳಕ್ಕೆ ಬರ್ತದ? ಭಾರತದ ಪ್ರಜಾಪ್ರಭುತ್ವ ಸಂವಿಧಾನದ ಆಶಯಗಳನ್ನ ನಾವು ಗೌರವಿಸ್ತಕ್ಕಂಥ ದೇಶದಲ್ಲಿದ್ದೀವಿ, ಜಾತಿ ವರ್ಣ ವರ್ಗ ಧರ್ಮಾತೀತ ದೇಶ ನಮ್ಮದು। ಹಾಗಾಗಿ ಹಿಂದೂ ಧರ್ಮ ಅಂತಕ್ಕಂಥದ್ದು ಧರ್ಮನೇ ಅಲ್ಲ ಅಂತ ಪ್ರಧಾನಿಗಳು ಹೇಳುವಾಗ ಜಾರಕಿಹೊಳಿ ಅವ್ರದ್ದು ಏನು ತಪ್ಪಿದೆ? ಅದು ರಾಜಕೀಯ ಷಡ್ಯಂತ್ರಗಳು, ರಾಜಕೀಯ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಅವ್ರನ್ನ ತೇಜವಧೆ ಮಾಡಲಿಕ್ಕೋಸ್ಕರವಾಗಿ ಒತ್ತಡ ತಂದಿರ್ಬೋದು, ಅವ್ರು ಹೇಳಿದಾರೆ ಈಗಾಗಲೇ। ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾತಾಡಿಲ್ಲ, ಯಾವುದೇ ಕಾರಣಕ್ಕೂ ಇತಿಹಾಸವನ್ನು ತಿರುಚೋ ಕೆಲಸ ಮಾಡಿಲ್ಲ, ನೈಜ ಸತ್ಯವನ್ನು ಹೇಳಿದ್ದಾರೆ। ಹಿಂದೂ ನಾವೆಲ್ಲ ಒಂದು ಅಂತ ಎಲ್ಲಿದೆ ಈ ದೇಶದಲ್ಲಿ ಅಲ್ವಾ? ಹಿಂದೂ ಒಂದು ಅಂದಿದ್ರೆ ಗರ್ಭಗುಡಿನಲ್ಲಿ ಕೆಲವರು, ಗರ್ಭಗುಡಿಯಿಂದ ಆಚೆ ಕೆಲವರು, ಊರಿಂದ ಆಚೆ ಕೆಲವರು, ನೀರು ಮುಟ್ಟಕ್ಕೆ ಬಿಡ್ತಿಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಬಿಡ್ತಿಲ್ಲ, ದೇವಸ್ಥಾನಕ್ಕೆ ಮುಟ್ತಿಲ್ಲ, ದೇವ್ರ ಗುಡಿಗೆ ಹೋದಂದ್ರೆ ದಂಡ ಹಾಕಿದ್ರು, ಪೊಲೀಸ್ ಯೂನಿಫಾರ್ಮ್ ಇರೋದನ್ನು ಹೊರಗೆ ಕಳಿಸಿದ್ರು, ಯಾವುದು ಹಿಂದೂ? ಹಾಗಾದರೆ ಇವ್ರು ಹೇಳೋ ಹಿಂದೂ ಯಾವುದು? ವೋಟ್ ಬ್ಯಾಂಕ್ ಅಷ್ಟೇ, ಇವರಿಗೆ ವೋಟಿಗೆ ಬೇಕಷ್ಟೇ ಹಿಂದೂ। ನಾವಿವತ್ತು ಮೈಸೂರು ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳು ಮಾನವ ಬಂಧುತ್ವ ವೇದಿಕೆ ಎಲ್ಲ ಸಮಾಜದ ಮುಖಂಡರು ಸೇರಿ ಇದನ್ನು ಏನು ಅವ್ರನ್ನ ತೇಜವಧೆ ಮಾಡ್ತಾ ಇದ್ದಾರೆ ರಾಜಕಾರಣಕ್ಕೋಸ್ಕರವಾಗಿ ಅದನ್ನ ಖಂಡಿಸ್ತೇವೆ। 99 ಭಾಗ ಜನ, ರಾಜ್ಯದ ಜನ ನಾವ್ಯಾರು ಹಿಂದೂಗಳಲ್ಲ। ಬಾಬಾ ಸಾಹೇಬ್ರು ಹೇಳಿದ್ದಾರೆ, ಹಿಂದುತ್ವ ಅನ್ನೋದು ದೇಶದ ಪ್ರಥಮ ಶತ್ರು, ಹಿಂದುತ್ವ ಅನ್ನೋದು ಪ್ರಜಾಪ್ರಭುತ್ವಕ್ಕೆ ಶತ್ರು, ಕಂಟಕ ಅಂತ ಹೇಳಿದ್ದಾರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರು। ಯಾವುದೇ ದೇಶ ಧರ್ಮಾತೀತ ದೇಶ ಆಗಬೇಕು, ಜಾತಿ ವರ್ಣ ವರ್ಗರಹಿತ ದೇಶ ಆಗಬೇಕು, ಇವರು ಧರ್ಮ ಆಧಾರಿತ ದೇಶ ಮಾಡ್ತೀನಿ ಅಂದರೆ ಘೋಷಣೆ ಮಾಡಲಿ, ನಾನು ಕೇವಲ ಒಂದು ಧರ್ಮದ ಪ್ರಧಾನಿ, ನಾನು ಕೇವಲ ಒಂದು ಧರ್ಮದ ಮುಖ್ಯಮಂತ್ರಿ, ಸಾಧ್ಯನಾ? ಸಾಧ್ಯ ಇದೆಯಾ? ಅದು ಗಣತಂತ್ರ ವ್ಯವಸ್ಥೆಗೆ ವಿರೋಧ ಅಲ್ವಾ ಇದು? ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ವಾ ಇದು? ಅನಿವಾರ ಮುಂದಿನ ವಾರದಲ್ಲಿ ಒಂದು ಬೃಹತ್ ಸಮಾವೇಶ ನಿಪ್ಪಾಣಿಲೇ ನಡೀತು, ಅದೇ ದೊಡ್ಡ ಸಮಾವೇಶ ಮಾಡಿ ಅವರನ್ನೇ ಇಲ್ಲಿ ಕರೆಸಿ ಇಡೀ 31 ಜಿಲ್ಲೆಯಲ್ಲಿ ಈ ಸಮಾವೇಶಗಳನ್ನ ಮಾಡಿ ನಾವ್ಯಾರು ಹಿಂದೂಗಳಲ್ಲ, ನಾವು ಭಾರತೀಯರು, ವಿ ದಿ ಪೀಪಲ್ ಆಫ್ ಇಂಡಿಯಾ। ಕ್ಷಮೆ ಕೇಳಲಿಲ್ಲ ಅವರು, ಅವ್ರೇನು ಹೇಳಿದ್ದಾರೆ ಅಂದರೆ ಅವ್ರ ಮೇಲೆ ಒತ್ತಡ ತಂದಿದ್ದಾರೆ ರಾಜಕೀಯ ಷಡ್ಯಂತ್ರಗಳನ್ನ ಮಾಡಿ, ಹಾಗಾಗಿ
ಮತ ಬ್ಯಾಂಕಿನ ರಾಜಕಾರಣ ಇದೆಯಲ್ಲ ಹಾಗಾಗಿ ಅವರನ್ನ ಅವರು ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದೆ ಯಾಕೆಂದ್ರೆ ಅವರು ಬರೆದಿರತಕ್ಕಂತ ಪತ್ರದಲ್ಲಿ ಎಲ್ಲವನ್ನೂ ಉಲ್ಲೇಖ ಮಾಡಿದ್ದಾರೆ ನಾನು ಹಿಂದೂ ಪದವನ್ನು ಎಲ್ಲಿ ತಕೊಂಡೆ ವಿಕಿಪೀಡಿಯಾ ನೋಡಿದೆ ಎಲ್ಲವನ್ನೂ ನೋಡಿದೆ ಪರ್ಷಿಯನ್ ಗ್ರಂಥಗಳು ನೋಡಿದೆ ಡಿಕ್ಷನರಿ ನೋಡಿದೆ ಅಲ್ಲೆಲ್ಲೂ ಆ ಪದಕ್ಕೆ ಇದೆ ತರ ಅರ್ಥ ಇದೆ ಹಿಂದೂ ಮತಲಬ್ ಗಂದಿ ಹಿಂದೂ ಮತಲಬ್ ಗುಲಾಮ ಕೆಟ್ಟವ ಕಳ್ಳ ಅಂತೆಲ್ಲ ಇದೆ ಅಂತ ಹೇಳಿದ್ದಾರೆ ಅವರು ಹೇಳಿದ್ದ ಅದು ಹೀಗಾಗಿ ದಯಮಾಡಿ ನಾವು ಮೈಸೂರಿನ ಜನತೆ ನಾವೆಲ್ಲರೂ ಸಹ ಆ ಪಕ್ಷಾತೀತವಾಗಿ ವರ್ಗಾತೀತವಾಗಿ ಧರ್ಮಾತೀತವಾಗಿ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ನಿಲ್ತೇವೆ ಅಂತಕಂತ ಮಾತನ್ನ ಹೇಳ್ತೇನೆ ಒಂದು ಶೋಷಿತ ಸಮುದಾಯಗಳ ನಾಯಕರು ಪ್ರಗತಿಪರ ಚಿಂತಕರು ಮಾನವ ಬಂಧುತ್ವ ವೇದಿಕೆ ಸಂಸ್ಥಾಪಕರಾದ ಸತೀಶ್ ಜಾರಕಿಹೊಳಿ ಅವರನ್ನ ಕೆಲವು ಮುಖಂಡರುಗಳು ಹಾಗೂ ಪಕ್ಷದ ಮುಖಂಡರುಗಳು ತೇಜೋವಧೆ ಮಾಡಲು ಹೊರಟಿರುವುದನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಜಾರಕಿಹೊಳಿ ಸಾಹೇಬರು ಹಿಂದೂ ಬಗ್ಗೆ ಮಾತಾಡಿರೋದನ್ನು ಅವರು ಏನು ಅಂತ ವಿಚಾರವನ್ನು ತಪ್ಪಾಗಿ ಏನು ಮಾತಾಡಿಲ್ಲ ಆದರೆ ಕೆಲವು ಕಿಡಿಗೇಡಿಗಳು ಅವರ ಹೇಳಿಕೆಯನ್ನು ತಿರುಚುವುದರ ಮುಖಾಂತರ ಅವರನ್ನು ತೇಜೋವಧೆ ಮಾಡಬೇಕು ಅವರನ್ನು ಮಾನಸಿಕವಾಗಿ ಕುಗ್ಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ಇವರ ನಡತೆಯನ್ನು ನಾವು ಖಂಡಿಸ್ತೇವೆ ಅವರು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಸಮಾಜದಲ್ಲಿ ಒಂದು ಶಾಂತಿಯನ್ನು ಮೂಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಸಾಮಾಜಿಕ ಬದಲಾವಣೆಯನ್ನು ಮಾಡುವ ನಿಟ್ಟಿನಲ್ಲಿ ಪರಿವರ್ತನೆಯನ್ನು ಮಾಡ್ತಿರುವಂಥ ಮಹಾನ್ ನಾಯಕರು